ಅಣ್ಣ ಎಲ್ಲಿದ್ದೀನ? ನಾನೀಗ ಮುಡ್ಗೇರಿ ಹೋಗಿ ಬಂದೆ. ಇದು ಪಟ್ಟ ಎಷ್ಟು ಗಂಟೆಗೆ? ಅಟ್ಟ ಹಾಂ, ಇದು ದೇವರು ದೇವರು ನಿನ್ನ ಮೇಲೆ ಎಷ್ಟು ಗಂಟೆಗೆ ಬಂದಿದ್ದೆ? ಪಟ್ಟ ಕೇಳಕ್ ಬರ್ಬೇಕಣ್ಣ, ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಇಲ್ವೋ ಅಂತ ಕೇಳಕ್ ಬರ್ಬೇಕಾಯ್ತು. ಅದಕ್ಕೆ ದೇವರು ನಿನ್ನ ಮೇಲೆ ಎಷ್ಟು ಗಂಟೆಗೆ ಬಂದೈತೆ, ಅದಕ್ಕೆ ಪಟ್ಟೆ ಕೇಳ್ಕೊಳಕ್ ನಮ್ಮ ಅಪ್ಪ ಫೋನ್ ಮಾಡು ಅಂತ ಅದಕ್ಕೆ ಕೇಳ್ಬಿಟ್ಟು ಬರಕ್ಕೆ ಮಂತಕ್ಕೆ ಎಷ್ಟು ಗಂಟೆಗೆ ಬರ್ಬೇಕಣ್ಣ? ದೇವ್ರು ಎಷ್ಟು ಗಂಟೆಗೆ ಬಂದಿದ್ದೀನಿ ಮಂತಕ್ಕೆ? ಯಾರ ಮಂತಕ್ಕೆ ನಿನ್ನ ಮೇಲೆ ದೇವ್ರು ಬರುತ್ತಲ್ಲ ಅಣ್ಣ, ನನ್ನ ಮೇಲೆ ದೇವ್ರು? ಹ್ಞೂ, ನಿನ್ನ ಮೇಲೆ ದೇವ್ರು ಬರುತ್ತಲ್ಲ, ಪಟ್ಟೆ ಕೇಳಕ್ ಬೇಕಾಗಿತ್ತು, ಅದಕ್ಕೆ ಎಷ್ಟು ಗಂಟೆಗೆ ಬರೋಣ ಅಂತ. ರಾತ್ರಿನೇ ಬರೋಣ ಅಂತ ಇದ್ದೋ, ರಾತ್ರಿ 12:30 ಹೊರಟಿದ್ದೋ, ಬಿಸಿಲು ಬಂದ್ಬಿಡ್ತು ರಾತ್ರಿ 12:30 ಬಿಸಿಲು, ಆ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡ್ಬಿಡ್ತು. ನಮ್ಮ ಅಪ್ಪಾಜಿ ಬರಲಿಲ್ಲ ರಾತ್ರಿ 12:30, ಅದೇ 12:30 ಅಲ್ವನಕ್ಕ? ಹ್ಞೂ, 12:30 ಬಿಸಿಲು ಬಂತು, ಆ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡ್ಬಿಡ್ತು ನಮ್ಮ ಅಪ್ಪ. ಈಗ ಬೆಳಗ್ಗೆ ಇದ್ರೆ ಅಲ್ಲೇ ಚಳಿ ಸಖತ್ತು, ಅದಕ್ಕೆ ನಮ್ಮ ಅಪ್ಪ ಈಗ ಹೋಗಿ ಕೇಳ್ಕೊಂಬ ಹೋಗಿ ಬರೋಣ. ಪಟ್ಟೆ ಎಷ್ಟು ಗಂಟೆ ದೇವ್ರು ನಿನ್ನ ಮೇಲೆ ಎಷ್ಟು ಗಂಟೆ ಬಂದಿತ್ತು ಹೇಳು? ನನಗೆ 12:30 ಬಿಸಿಲು ಬಂದಿತ್ತ ರಾತ್ರಿ ಕಣ, ಈಗಲ್ಲ ಅಡಿಸ್ಕೊಳ ವಸ್ತು ಎಲ್ಲಿ ಏನೇನೈತೆ ಅನ್ನೋದೇ ಸಿಗದಂಗೆ ಚಳಿ ಹೊಡಿತಾ ಇತ್ತು ರಾತ್ರಿ. ಇದು ಬಿಸ್ಲತ್ತಿತ್ತು ರಾತ್ರಿ 12:30 ಬರೋಣ, ಅದೇ ಪಟ್ಟ ಕೇಳಕ್ ನೀನು, ಅದೇ ದೇವ್ರು ಬರುತ್ತಲ್ಲ ನಿನ್ನ ಮೇಲೆ. ನನ್ನ ಮೇಲೆ ದೇವ್ರು ಬಂದಿತ್ತ? ಹಾ, ಆ ದೇವರು ಪಟ್ಟ ಕೇಳಕ್ಕೆ ಗ್ರಾಮ ಪಂಚಾಯತಿಲಿ ಗೆದ್ದೀವೋ ಇಲ್ಲ ಅಂತ ಬರೋಣ ಅಂತಿದ್ದೆ. ಬಿಸಿಲು ಬಂತಲ್ಲ ಅಷ್ಟು ಸುಮ್ಮನಾದ ಇಲ್ಲ, ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು. ಮೊದ್ಲು ನೀನ್ ಯಾರು ಹೇಳು, ನಿನ್ಗೆ ಯಾರು ಅಡ್ರೆಸ್ ಹೇಳ್ತಾರೆ ಹಿಂಗ್ ನನಗ್ ಪಟ್ಟ ಬರ್ತೈತೆ ಅಂತ? ನಿನ್ಗೆ ಅಡ್ರೆಸ್ ಕೊಟ್ಟಾರ ಯಾರು? ನಾನ್ ನನಗ್ ಫೋನ್ ಮಾಡಕ್ಕೆ ನಿನ್ಗೆ ಯಾರು ಹೇಳಿದ್ದು? ಅವ್ನ್ ಕೇಶವ. ಇದು ಈಗ ಗ್ಲೂಕೋಸ್ ಬಂದಿದ್ವಿ, ಗ್ಲೂಕೋಸ್ ಎಂದು ಮಾತ್ರೆ ಅದು ಬರ್ಕೊಟ್ಟವ್ರೆ. ಯಾಕಪ್ಪ, ಏನಾಯ್ತಪ್ಪ? ಅದು ಬೇಬಿ ಇದು ಇದು ಮೈಕೈ ಹೊಡ್ತಾ ಜ್ವರ ತಲೆ ನೋವು ಕೆಮ್ಮು, ಎರಡು ಗ್ಲೂಕೋಸ್ ಹಾಕಿ ಒಂದು ಮಾತ್ರೆ ಅದು ಬರ್ಕೊಟ್ಟವ್ರೆ ರೆಸ್ಟ್ ಆಗ ಅಂತ ಹೇಳಿದ್ರು. ಯಾವ ಆಸ್ಪತ್ರೆ ಇಲ್ಲಪ್ಪ? ಜೀವ ಕ್ಲಿನಿಕ್ ಅಂತ. ಇದು ಅಲ್ಲ, ನಾನು ಪೂಜೆ ಮಾಡಿದ ಮೇಲೆ ನಿನಗೇನು ಒಳ್ಳೇದ ಕಾಣಲಿಲ್ವಾ? ಇಲ್ಲ ನಮ್ಗೇನು ಕಂಡಿಲ್ಲ, ಬೇಜಿ ಆದ ಒಂದ್ಸಲ ಅಷ್ಟೇ. ಈಗ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಒಡೆದೆ ತಾನೆ ನೀನು ಮನೆ ಹತ್ರ? ಹ್ಞೂ, ಎಲ್ಲ ಮಾಡಿದೆ, ಬೇದಿ ಜಾಸ್ತಿ ಆಯ್ತು. ಬೇದಿ ಜಾಸ್ತಿ ಆಯ್ತಾ? ಹ್ಞೂ. ದೀಪ 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 ಹಚ್ಚಿರ್ತೀವಲ್ಲಪ್ಪ ದೀಪ, ಅದು ಜೋರಾಗಿ ಉರಿತು ಅಂದ್ರೆ ಏನ್ ಕೇಳು? ಕೆಟ್ಟು ಮತ್ತೀಗ ಹಂಗೆ ಬೇದಿ ಜಾಸ್ತಿ ಆಯ್ತು ಅಂದ್ರೆ ನಿಂತು ಹೋಗಕ್ಕೆ, ಗೊತ್ತಾಯ್ತಾ? ಗೊತ್ತಾಯ್ತಾ ಈಗ ನಿನ್ಗೆ ಬೇದಿ ಏನ್ ಕೇಳು ಜಾಸ್ತಿ ಆಯ್ತು? ದೀಪ ಜಾಸ್ತಿ, ದೀಪ ಜಾಸ್ತಿ ಉರಿದಾಗ ಆರೋಗ್ಯತೆ. ಬೇದಿ ನಿಂಗ್ ಜಾಸ್ತಿ ಆದಾಗ ಏನಾಗುತ್ತೆ? ನಿಂತು ಹೋಗುತ್ತೆ ಅಲ್ವಾ? ಅಲ್ವನ ಈಗ ಹಲೋ, ಹಲೋ, ಏನಪ್ಪ ನಾವು ಮಾತಾಡ್ತಾ ಇದೀವಿ, ನೀನೆಲ್ಲ ಮಾತಾಡ್ತಾ ಇದೀಯಾ?